Dear third standard students, in the previous class we discussed in the exercise 1.3 first main, isn't it? First main, how to put this greater than symbol, less than symbol or equal symbol, I had explained you. So I think you have completed this notes also, isn't it? Have you completed notes? Ellaru complete madidirala illi tanka first main tanka. Okay, so now today let us discuss about second main. What is second main? Write in ascending order. Write in ascending order. What is that exercise? Exercise 1.3. Second main. Write in ascending order. First one. 215. 3235. 487 6148. Okay, so for these numbers, how to write in ascending order? Ascending order andrenu erike krama, descending order andrenu ilike krama. So ascending order alli we have to write small to big. Ascending means small to big. Descending andrenu? Descending means big to small. So ascending alli chikkadrinda dodda number tanaka barkon hogodu, descending alli dodda number inda chik number tanaka barkon barodu. So here first we have to prepare the chart, then it will be easy. Now chart alli barkondre easy aga identify madabodu, hodalva? See here, ones, tens, hundreds, thousand. For first one, ones, 5, 1, 2. Next number, 5, 3, 2, 3. Next, 7, 8, 4. Next is, 8, 4, 1, 6. Ascending andre enan thelidinnanu? So, you have to put the column properly. ಓಕೆ, ನೀವು ಈ ರೀತಿ ಟೇಬಲ್ ನ ಪ್ರಿಪೇರ್ ಮಾಡ್ಕೊಂಡ್ರೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ವಿಚ್ ಒನ್ ಇಸ್ ಸ್ಮಾಲೆಸ್ಟ್. ಸ್ಮಾಲೆಸ್ಟ್ ಅಂದ್ರೆ ಇದರಲ್ಲಿ ಯಾವ್ದಿದೆ? ನಂಬರ್ ಆಫ್ ಡಿಜಿಟ್ಸ್ ಕಡಿಮೆ ಇರಬೇಕು. ನಂಬರ್ ಆಫ್ ಡಿಜಿಟ್ಸ್ 1 2 3 4, ಇದ್ರಲ್ಲಿ 4 ಇದೆ ಅಲ್ವಾ? 1 2 3, ಇದ್ರಲ್ಲಿ 3 ಇದೆ. 1 2 3, ಇದ್ರಲ್ಲೂ 3 ಇದೆ. ಸೊ ಇವೆರಡರಲ್ಲಿ ಯಾವುದು ಚಿಕ್ಕದು? ಸೊ 215 ಇಸ್ ಸ್ಮಾಲೆಸ್ಟ್, ಇಸ್ಟ್ ಇಟ್? 215 is less than, ಅಂದ್ರೆ ಈ ನಂಬರ್ ಚಿಕ್ಕದಾಗಿದೆ. ಲೆಸ್ ದನ್ ಅಂದ್ರೆ ಚಿಕ್ಕದಾಗಿದೆ. ಯಾವ್ದಕ್ಕಿನ್ನ? ನೆಕ್ಸ್ಟ್ ಬರೆಯೋ ನಂಬರ್ ಗಿನ್ನ. ಯಾವ್ದು ನೆಕ್ಸ್ಟ್ ಬರೆಯೋದು? 487. ತ್ರೀ ಡಿಜಿಟ್ಸ್ ಇಲ್ಲಿದೆ ಇಲ್ಲಿದೆ, ಬಟ್ ಇದರಲ್ಲಿ ಚಿಕ್ಕದಿದ್ದಿದೆ ಯಾವುದು? 215. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಿದೆ? 487 ಇಸ್ ಲೆಸ್ ದನ್. ನೆಕ್ಸ್ಟ್ 4 ಡಿಜಿಟ್ಸ್ ಇದೆ, ಇದರಲ್ಲೂ 4 ಡಿಜಿಟ್ಸ್, ಇದರಲ್ಲೂ 4 ಡಿಜಿಟ್ಸ್. ಯಾವ್ದು ತಗೋಬಹುದು? So we have to take this because 3235, 6148. ಅರ್ಥ ಆಗ್ತಿದೆಯಲ್ಲ? ಇದರಲ್ಲಿ ಇದು ಚಿಕ್ಕದಾಯ್ತು, ಇದು 6000 ಸಮಥಿಂಗ್ ಇದೆ, ಇದು 3000 ಸಮಥಿಂಗ್ ಇದೆ. ಸೊ 3235 ಇಸ್ ಲೆಸ್ ದನ್ 6148. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಆರ್ ಇನ್ ಅಸೆಂಡಿಂಗ್ ಡಿಸೆಂಡಿಂಗ್? Ascending order. Ascending order. ಕಾಣಿಸ್ತಿದೆಯಲ್ಲ? So these are in ascending order. Did you understand first one? Small to big we have to write, and in middle we have to use this less than symbol for ascending. ಅರ್ಥ ಆಗ್ತಿದ್ಯಾ? So next one, B. Where is that B? See here, 3. Is it looking? 3 4 8 7 and 4 7 8 5. Next, 6 5 2 1, 4 8 4 4. Okay, so for this also you have to prepare the chart. And here I forgot to say, ಇಲ್ಲಿ ನೀವು ಬರ್ದಾದ್ಮೇಲೆ ನಂಬರ್ಸ್ ನ ಎಲ್ಲಿಗೆ ಬರಿಬೇಕು, ಎಲ್ಲಿ ಫಿಲ್ ಅಪ್ ಮಾಡ್ಬೇಕು ಹೇಳಿ? ಇಲ್ಲಿಗೆ ಬರಿಬೇಕು.
ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದರಲ್ಲ ಅಲ್ಲಿಗೆ ನಂಬರ್ಸ್ ನ ಬರಿಬೇಕಾಗಿರೋದು ಇದನ್ನೆಲ್ಲ ನೋಟ್ಸ್ ಅಲ್ಲಿ ಮಾಡಿ ಆದ್ಮೇಲೆ ಅಟ್ ಲಾಸ್ಟ್ ನೋ ನೀಡ್ ಟು ರೈಟ್ ಇನ್ ದ ಟೆಕ್ಸ್ಟ್ ಬುಕ್ ಲಾಸ್ಟ್ ಅಲ್ಲಿ ನೋಟ್ಸ್ ಅಲ್ಲಿ ಏನು ಬರಿಬೇಕು ಯಾವುದಾದ್ಮೇಲೆ ಯಾವುದು ಅನ್ನೋದನ್ನ ಬರಿಬೇಕು ಅರ್ಥ ಆಗ್ತಿದೆಯಾ ಡ್ಯಾಶ್ ಅನ್ನೋದನ್ನು ಬರ್ಕೊಂಡು ಸಹ ನೀವು ಬರಿಬೇಕಾಗಿರೋದು ಡಿಡ್ ಯು ಅಂಡರ್ಸ್ಟ್ಯಾಂಡ್ ಈ ಟೇಬಲ್ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಾದ್ಮೇಲೆ ಈ ಲೈನ್ಸ್ ಎಲ್ಲ ಬರ್ದಾದ್ಮೇಲೆ ಟೆಕ್ಸ್ಟ್ ಬುಕ್ ಅಲ್ಲಿ ಡ್ಯಾಶ್ 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 ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿಗೆ ಫಿಲ್ ಅಪ್ ಮಾಡಬೇಕು ಅರ್ಥ ಆಗ್ತಿದೆಯಾ ಸೊ ಫಾರ್ ನೆಕ್ಸ್ಟ್ ಒನ್ ಆಲ್ಸೋ ವಿ ಹ್ಯಾವ್ ಟು ಪ್ರಿಪೇರ್ ದ ಚಾರ್ಟ್ ಒನ್ಸ್ ಟೆನ್ಸ್ ಹಂಡ್ರೆಡ್ಸ್ ಥೌಸಂಡ್ ಕುಡ್ ದ ನಂಬರ್ಸ್ ನಂಬರ್ಸ್ ಬರೀರಿ ಸೆವೆನ್ ಏಟ್ ಫೋರ್ ತ್ರೀ ನೆಕ್ಸ್ಟ್ ಈಸ್ ಫೈವ್ ಏಟ್ ಸೆವೆನ್ ಫೋರ್ ನೆಕ್ಸ್ಟ್ ಒನ್ ಟೂ ಫೈವ್ ಸಿಕ್ಸ್ ಫೋರ್ ಫೋರ್ ಏಟ್ ಫೋರ್ ಓಕೆ ಓಕೆ ಸೊ ನೌ ಇನ್ ಆಲ್ ದ ಕಾಲಮ್ಸ್ ದೇ ಹಾವ್ ಗಿವನ್ ಫೋರ್ ಫೋರ್ ಡಿಜಿಟ್ಸ್ ಓನ್ಲಿ ಹೌ ಟು ಐಡೆಂಟಿಫೈ ನೌ ಎಲ್ಲರಲ್ಲೂ ಫೋರ್ ಫೋರ್ ಡಿಜಿಟ್ಸ್ ಇದೆ ಅಲ್ವಾ ಈಗ ಇದರಲ್ಲಿ ಚಿಕ್ಕದ ಯಾವ್ದು ಅಂತ ಯಾವ ರೀತಿ ಐಡೆಂಟಿಫೈ ಮಾಡಬಹುದು ಓಕೆ ಐ ವಿಲ್ ಎಕ್ಸ್ಪ್ಲೇನ್ ರಿಮೈನಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಎನಫ್ ಟುಡೇ